ಕ್ಷತ್ರಿ ಬೇರನ್ನು ಒಂದೊಂದಾಗಿ ತೆಗೆದು ಬಿಸಿ ನೀರಿಗೆ ಹಾಕಿ ಜೀರಿಗೆಯನ್ನು ಪುಡಿ ಮಾಡಿ ಕೆಂಪು ಕಲ್ಲು ಸಕ್ಕರೆ ಹಾಕಿ ಕುದಿಸಿ ಸೋಸಿದರೆ ತಲೆ ಹುಟ್ಟಿಗೆ ಸಸ್ಯೌಷಧಿ ಕುಡಿಯುತ್ತೆ. ಬಂದ್ರೆ ನೀವು ನೋಡಿ ನಿಮ್ಗೆ ಸ್ಪೆಷಲ್ ಆಗಿ ಕರಿಬೇಕಾ? ಮಾತ್ರ ನುಂಗದಂದ್ರೆ ಆಗಲ್ಲ. ಪ್ರೆಗ್ನೆಂಟ್ ಅಲ್ಲ ಡೆಂಗ್ಯೂ ನುಂಗಿದ್ದು ಯಪ್ಪ. ಇವ್ರು ಹಿಂಸೆಯಿಂದ ಡ್ಯೂಟಿಗೆ ಬಂದಾಗೆಲ್ಲ ನುಂಗ್ಸಿ ಡ್ಯೂಟಿಯಿಂದ ಬಂದಾಗಿಂದ ನಾವು ಮಾತ್ರ ನುಂಗಿದ್ ಯಾವ್ದಪ್ಪ ಅಂದ್ರೆ ನಮ್ಮ ಹಾಸ್ಪಿಟಲ್ ಕೊಟ್ಟಿದ್ರಲ್ಲ ಅದು ಒಬ್ರು ಕೀರ್ತಿ ಸಿಸ್ಟರ್ ಅನ್ನೋ ಕಮೆಂಟ್ ಹಾಕಿದ್ರು. ಅದು ಮಾತ್ರ ಬಂದು ಟಿ ಬಿ ಮಾತ್ರೆ ಅಲ್ವಂತೆ, ಎನ್ ಎಚ್ ಮಾತ್ರೆ ಅಂದ್ರೆ ಅದೇ ಮುಂಜಾಗ್ರತೆಯಾಗಿ ತಗೊಳ್ಳೋಂತ ಮಾತ್ರೆ ಅದು. ಸೊ ನಮ್ಮ ನವಿಯವರು ನಾವು ತಗೊಂಡಿದ್ವಿ, ನಮ್ಮ ಪಾಪದಿಂದ ರಿಪೋರ್ಟ್ ಬಂದಿಲ್ಲಲ್ಲ ಅದರಿಂದ ತಗೊಂಡಿಲ್ಲ ನಮ್ಮ ಪಾಪ. ಇಲ್ಲ ನಮಗೂ ಕೊಟ್ಟಿದ್ದಾರೆ, ನಮಗೆ 100 mg ಕೊಟ್ಟಿದ್ದಾರೆ ತೂಕದ ಮೇಲೆ. ಅದು ನಾವು ತೂಕ ಎಷ್ಟಿರ್ತೀವೋ ಅಷ್ಟು ಕೊಡ್ತಾರಂತೆ ಮಾತ್ರೆ. ನಮ್ಮಮ್ಮ 50 kg ಇರೋದಕ್ಕೆ 4 ಮಾತ್ರೆ ಕೊಡ್ತಾರೆ, ಅವ್ರು 60-70 kg ಇದ್ರೆ 6-7 ಹಿಂಗೆ ಕೊಡ್ತಾರೆ, ಅವ್ರಿನ್ನ ಕಡಿಮೆ ಇದ್ರೆ ಇನ್ನು ಕಮ್ಮಿ ಮಾತ್ರೆ ಕೊಡ್ತಾರೆ. ಆ ರೀತಿ ಅದು ಟಿ ಬಿ ಮಾತ್ರೆ ಕೊಡೋದು, ನಮಗೆ ಕೊಡೋದು ಒಂದೊಂದೇನೆ. ಎಲ್ಲರೂ ಕಮೆಂಟ್ ಹಾಕಿದ್ರಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ, ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಜೀವನ ಊರಿಗೆ ಕಳಿಸಿ ಅಂತ ಇದ್ದೀರಾ ಒಂದು ಸ್ವಲ್ಪ ಜನ. ದಿವ್ಯ ಸಿಸ್ಟರ್, ನಿಮ್ಮ ಅಮ್ಮ ಬರ್ತಡೇ ಇದೆ ಅಂತ ಹೇಳಿದ್ರಿ ಇವತ್ತು, ಲಕ್ಷ್ಮಿ ಅಂತ ಅವರು ಅಮ್ಮನ ಹೆಸರು. ಅಮ್ಮ ನಮ್ಮ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಹ್ಯಾಪಿ ಬರ್ತ್ಡೇ ನನ್ನ ಕಡೆಯಿಂದ, ಯಾವಾಗಲೂ ಖುಷಿ ಖುಷಿಯಾಗಿಂದ ಇರಿ, ಖುಷಿ ಖುಷಿಯಾಗಿರಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ. ಏನು ಮುಖ್ಯನಾ, ಏನು ದುಡ್ಡು ಬೇಕು ದುಡ್ಡು ಬೇಡವೋ ಗೊತ್ತಿಲ್ಲ, ಆರೋಗ್ಯ ಮಾತ್ರ ಬೇಕು ಅಂತ ಪರಿಸ್ಥಿತಿ ಆಗ್ಬಿಟ್ಟೈತೆ ಇವಾಗೆಲ್ಲ. ದುಡ್ಡಿದ್ರೂ ಏನು ಮಾಡ್ಕೊಳಕ್ಕಾಗಲ್ಲ, ಆರೋಗ್ಯ ಇದ್ರೆ ಚೆನ್ನಾಗಿರ್ಬೋದು. ತಿನ್ನಕ್ಕಿಲ್ಲ ಅಂದ್ರೆ ಒಂದು ಹೊತ್ತು ಇರ್ಬೋದು, ಆರೋಗ್ಯ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಆರೋಗ್ಯವಾಗಿರಿ, ಚೆನ್ನಾಗಿರಿ, ಆಕ್ಟಿವಾಗಿರಿ, ನಿಮ್ಮ ಮಗಳು ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿ ಖುಷಿಯಾಗಿ. ಮದುವೆ ಮಾಡ್ಕೊಟ್ಟಿದ್ದೀರಾ ಅನ್ಸುತ್ತೆ. ಸೊ ಎಲ್ಲಿದ್ದೀರಾ ನೀವು, ಊರು ನಿಮ್ದು ಯಾವ ಊರು ಗೊತ್ತಿಲ್ಲ ನಮಗೆ. ದಿವ್ಯ ಸಿಸ್ಟರ್, ನಿಮ್ಮ ಅಮ್ಮಂಗೆ ನಮ್ಮ ಕಡೆಯಿಂದ ಒಂದು ಹಾಯ್ ಹೇಳಿ. ನಮ್ಮ ವ್ಯೂವರ್ಸ್ಗೂ ಬಂದಿತ್ತಂತೆ ಟಿ ವಿ ಕಾಯಿಲೆ, ಅವ್ರು ಹೇಳಿದ್ರು ನಮಗೂ ಬಂದಿತ್ತು ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ನಮಗೂ ಬಂದಿತ್ತು, ಏನಾಗಲ್ಲ ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ, ಅವ್ರು ಕೊಟ್ಟಿರೋ ಮಾತ್ರೆ ಸರಿಯಾಗಿ ಟೈಮಿಗೆ ತಗೊಂಡ್ರೆ ಸಾಕು, ಆಮೇಲೆ ಒಳ್ಳೊಳ್ಳೆ ಫುಡ್ ಕೊಡಿ ಅಂತ ಹೇಳಿದ್ದೀರಾ, ಫುಡ್ ಅಂದರೆ ಮೊಟ್ಟೆ ಕೊಡಿ ಅಂತ ಹೇಳಿದ್ದೀರಾ. ಆಮೇಲೆ ಮೊಟ್ಟೆ ಕೊಟ್ಟಿದ್ದೀವಿ, ಕೊಡೋಕ್ಕೆ ಶುರು ಮಾಡಿದ್ದೀವಿ. ನಾಟಿ ಕೋಳಿ ಮೊಟ್ಟೆ ಕೊಡೋಕ್ಕೆ ಹೇಳಿದ್ರು, ನಾಟಿ ಕೋಳಿ ಮೊಟ್ಟೆ ಇಲ್ಲ ಇಲ್ಲಿಲ್ಲವೆ. ನಮ್ಮ ಅಜ್ಜಿ ಹೇಳಿದ್ರು ನಾಟಿ ಕೋಳಿ ಮೊಟ್ಟೆ ತಿಂದರೆ ಒಳ್ಳೇದಂತೆ ಅಂತ, ಊರಲ್ಲಿದ್ದಾರಲ್ಲ ಅವರು ಅಲ್ಲಿಂದಲೇ ಹೇಳಿದರು. ಇಲ್ಲೆಲ್ಲೂ ಸಿಕ್ಕಿಲ್ಲಲ್ವಾ, ಫಾರಂ ಕೋಳಿ ಮೊಟ್ಟೆನೇ ಬೇಯಿಸಿ ಕೊಡ್ತಾ ಇದ್ದೀವಿ. ಅವ್ರದ್ದು ಅದೇ ನಮ್ಮ ವ್ಯೂವರ್ಸ್ಗೊಬ್ರಿಗೆ ಬಂದಿದ್ದಂತೆ, ಅವ್ರದ್ದು ಚಿಕ್ಕ ಚಿಕ್ಕ ಪಾಪು ಎರಡಿದ್ದು ಬಂದೆ, ಅವ್ರಿಗೂ ಬಂದಿದ್ದಂತೆ, ಅವ್ರ ಜೊತೆಲೇ ಇದ್ರಂತೆ ಏನಾಗಿಲ್ಲ ಅಂದರು. ಸೊ ಇವ್ರನ್ನ ನಮ್ಮ ಡಾಕ್ಟ್ರನ್ನು ಕೇಳಿದ್ವು ನಾವು ಪಾಪನ ಊರಿಗೆ ಕಳಿಸ್ಬೋದಂತ. ಪರವಾಗಿಲ್ಲ, ಏನಾಗಲ್ಲ, ಜೊತೆಲೆ ಇಟ್ಕೊಳ್ಳಿ, ಆದರೆ ಇಬ್ರು ಒಂದು ತಿಂಗಳು ಹತ್ರಕ್ಕೆ ಬಿಡಕ್ಕೆ ಹೋಗ್ಬಿಡಿ, ಆಮೇಲೆ ಮಾಸ್ಕ್ ಹಾಕೊಂಡಿರ ಕೇಳಿ ಪಾಪು ಜೊತೆ ಹತ್ರ ಇದ್ದಾಗ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಏನು ಹೇಳಿದ್ರೆ ಇರ್ಬೋದು. ಸೊ ಈ ಚಿನ್ನಪ್ಪ ಬಿಟ್ಟು ಹೆಂಗಪ್ಪ ಇರೋದು ನಾವು, ಕೊಡು ಒಂದು ಬಾಲ ಅದೇ ಕಳಿಸ್ತೀವ. ಎಷ್ಟೊಂದು ಹಠ ಮಾಡ್ತಂಗ ಗೊತ್ತೆ ಇವಾಗ, ಅಷ್ಟೊಂದು ಹಠ ಮಾಡಲ್ಲ ಇವಾಗ, ಅಷ್ಟು ಹಠ ಮಾಡಲ್ಲ. ಏನಂದ್ರೆ ಅವನಿಗೆ ಊಟ ಆಮೇಲೆ ಆಟ ಆಡಕ್ ಬಿಟ್ಬಿಟ್ರೆ ಅವ್ನ ಪಡೆಗೆ ಅವನ್ನ ಸುಮ್ನೆ ಇರ್ತಾನೆ, ಆರಾಮಾಗಿ ಇರ್ತಾನೆ. ಇವಾಗ ಏನು ಅಷ್ಟೊಂದು ಹಠ ಮಾಡಲ್ಲ, ಏನಾರು ತಗೋಬ ಅಂದ್ರೆ ತಗೋಬರ್ತಾನೆ, ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳ್ತಾನೆ. ಇವಾಗ ಹಿಡ್ಕೊಂಡು ಗೋಡೆ ಹಿಡ್ಕೊಂಡು ಓಡಾಡೋದ್ರಲ್ಲೆ ತುಂಬಾನೇ ಖುಷಿ ಕೊಡುದು ನನಗಂತೂ. ಇವಾಗ ಏನಾದ್ರು ಹೇಳಿದ್ರೆ ತಕೊಂಡು ಅಂದ್ರೆ ಮತ್ತೆ ವಾಪಸ್ಸು ನಾವೇನ ಅವನೇನ ತಿನ್ಬೇಕಾರೆ ನಮ್ಗೂ ತಿನ್ಸಕ್ ಬರ್ತಾನೆ, ನಾನ್ ತಿನ್ಲಿಲ್ಲ ಅಂದ್ರೆ ಹೊಡಿದ್ದೆ ಹೊಡೆದು ತಿನ್ಸ್ತಾನೆ. ಅದೊಂದು ವಿಡಿಯೋ ಮಾಡಿ ತೋರಿಸ್ತೀವಿ. ಐಸ್ ಕ್ರೀಮ್ ಅಂದ್ರೆ ಪಂಚ ಪ್ರಾಣ, ಐಸ್ ಕ್ರೀಮ್ ಅಂತ ಅಂದ್ರೆ ಓಡ್ ಬಂದ್ಬಿಡ್ತಾನೆ ಹಿಂದೆ. ಅಲ್ಲಿ ದಿವ ಐಸ್ ಕ್ರೀಮ್, ಅಲ್ಲಿ ಐಸ್ ಕ್ರೀಮ್, ಐಸ್ ಕ್ರೀಮ್ ದಿವ ನೋಡಿ ಬೇಕಾ. ಓಯ್ ಓಯ್, ಅದೇನದು ಪಪ್ಪಂಗ್ ಹೊಡಿತಾರ? ನನಗಂತೂ ಚಿನ್ನಪ್ಪ
ಹಾಯ್ ಮಾಡಪ್ಪ ಎಲ್ಲರಿಗೂ. ದಿವಾ ಹಾಯ್ ಮಾಡ. ಅವ್ರಿಗೆ ಐಸ್ ಕ್ರೀಮ್ ಕೊಡ್ತಾರೆ, ಹಾಯ್ ಮಾಡೋದು. ಐಸ್ ಕ್ರೀಮ್ ಬೇಗ ಬಾಯ್, ಹಾಯ್ ಮಾಡು, ಹಾಯ್ ಮಾಡು. ಇವನ್ಗೆ ಬರ್ಡೆ ಮಾಡಿಸಿದ್ರೆ ಚೆನ್ನಾಗ್ ಕಾಣ್ತಾನೆ. ಬಜರಂಗಿ ಬಜರಂಗಿ ಪಾಪು ಅಂತ ಕಳ್ಸಿದ್ರು ಶೈಲಜಾ. ಯಾಕೆ ಜ್ವರ ಅಮ್ಮಂದು ಮಾದ್ರೆ ಖಾಲಿ ಆಗಿದೆ, ಅದನ್ನ ತಗೋಬರಕ್ ಹೋಗ್ಬೇಕು ಇವಾಗ. ಒಂದ್ ವಾರಕ್ ಮಾತ್ರ ಅಲ್ಲ ಕೊಟ್ಟಿದ್ದು, ಒಂದ್ ವಾರಕ್ಕೆ ನಾನು ಕ್ಯಾಲೆಂಡರ್ ಟಿಕ್ ಮಾರ್ಕೆಟ್ ತುಂಬಾ ಕೊಟ್ಬಿಟ್ಟವ್ರೆ ಅನ್ಕೊಂಡಿ. ಯಾವತ್ ತಗೊಂಡು 4th ಸ್ಟಾರ್ಟ್ ಮಾಡಿದಾರೆ, ಮತ್ತೆ ಮುಂದೊಂದು ತಿಂಗಳು 4th ಅಂತ ತಗೊಂಡಿ ಅದ್ ಟೆಸ್ಟ್ ಮಾಡ್ಸಕ್ ಹೇಳ್ಬೇಕು. ಅದು ತಿಂಗಳಲ್ಲಿ ಟೆಸ್ಟ್ ಮಾಡ್ಸಿ ಅಂತ ಹೇಳಿದಾರಲ್ಲ, ತಿಂಗಳಾದ್ಮೇಲೆ ಅದೇ ತಿಂಗ್ಳ ಒಂದೇ ತಿಂಗ್ಳು ಹೋಗ್ಬಿಡುತ್ತೆ ಅಂತ ಹೇಳಿದ್ರು ನನ್ ಜೊತೆ. ನಾನು ಹೋಗಿದ್ನಲ್ಲ ಅವಾಗ ಹೇಳಿದ್ರು, ಅದಕ್ಕೇನೆ ಇವಾಗ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ, ಹೋಗಿ ಇಸ್ಕೊಂಬರ್ಬೇಕು. ಕಾರ್ಡ್ ಕೊಟ್ಟಿದ್ದೀರ, ಕಾರ್ಡ್ ತೋರಿಸಿದ್ರೆ ಕೊಡ್ತಾರಂತೆ, ಇಲ್ಲ ಮನೆ ಹತ್ರ ಇದೆ ಒಂದು. ಆಮೇಲೆ ಸಿಕ್ಕಾಪಟ್ಟೆ ಮಳೆ ಬರ್ತೈತಿ ಇವತ್ತು, ಏನೋ ಗೊತ್ತಿಲ್ಲ. ಬೆಳಗ್ಗೆ 6 ಡ್ಯೂಟಿ ಮುಗಿಸ್ ಬರ್ಬೇಕಾಗುತ್ತೆ. ಮೋಡ ಆಗಿದೆಪ್ಪ ಹಠ ಮಾಡೋದಕ್ಕೆ ಇಟ್ಕೊಳ್ಳೋದು. ಈ ಶೀತದಲ್ಲಿ ಏನಾರ ಕೆಳಗಡೆ ಕುತ್ಕೋಬಿಟ್ರೆ ಕಾಲೆಲ್ಲ ಜವ್ ಇಟ್ಕೋಬಿಟ್ಟಿ ಕಾಲೇ ಎತ್ತಿಡಕ್ ಆಗ್ತಾರೆ. ಅದ್ರಲ್ಲಿ ಬೇರೆ ಇಷ್ಟಗ್ಲ ಜಾಗ ಇದೆ, ಇವ್ರು ನನ್ ಕಾಲ ಮೇಲೆ ತಾಳಾಗ ಕೂತಿದ್ದಾರೆ ಇಲ್ಲಿ ಚಕ್ರ ಬಟ್ಟೆ ಹಾಕೊಂಡಾಗ. ಇದೊಂದು ಡುಂಬಿ, ಇದು ನಮ್ ನವಿಯವ್ರ ಮೊಬೈಲ್. ಪೌಚ ತಗೋ ಬಂದ್ ಕೊಟ್ಟಿಲ್ಲ, ಪೌಚ್ ಬೇಕಂತ. ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯೋ ಅಯ್ಯೋ, ನನ್ ಮೊಬೈಲ್ ಬಿಡಿಸ್ತೇನೆ ದಿವಾ, ಬರ ಬರ ಸೈಡ್ ಬಾ. ಒಂದು ವಿಡಿಯೋ ಮಾಡಕ್ ಬಿಡಲ್ಲ, ಏನ್ ಮಾಡಕ್ ಬಿಡಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಆಚೆ ಹೋಗೋಣ. ಸಿಗ್ತಾನೆ ಇಲ್ಲೂ, ಸಿಕ್ಕಿದ್ರೆ ಟ್ರಾನ್ಸ್ ಬಂದ್ ಕೊಡ್ತೀನಿ. ಸೊ ಇವಾಗ ಮಾತ್ರೆ ಇಸ್ಕೊಂಡ್ಬರ್ಬೇಕು, ಅಲ್ಲೇ ಸಿಕ್ಕಿದ್ರೆ ಈ ಪೌಚ್ ಹಾಕ್ಸ್ಕೊಂಡ್ಬಂದ್ರ ಬನ್ನಿ ಹೋಗೋಣ. ಸಾಕಪ್ಪ ನೋಡಿ, ನಮ್ ಚಿನ್ನಪ್ಪಿ ಟೋಪಿ ಹಾಕ್ಸ್ಕೊಂಡು ಇರೋದಕ್ಕೆ ಕಿತಾಕು ಕಿತಾಕು ಅಂತ ಎಷ್ಟು ಹಿಂಸೆ ಮಾಡ್ತಿದ್ದಾನೆ ಅಂದ್ರೆ, ಅವ್ನಿಗೆ ಯಾಕೋ ಇರಕಾಯ್ತಿಯಲ್ಲ ಟೋಪಿ ಕಿತ್ತಾಕದಾಗ ಸಮಾಧಾನ ಆಯ್ತಲ್ಲ ಅವನಿಗೆ. ಅಯ್ಯೋ, ಆಚೆ ಕಡೆ ಚಳಿ ಬೇರೆ ಅಲ್ವಾ, ಹಾಕೊಂಡಿದ್ವಿ ನೋಡಿ. ಇವಾಗ ಮನೆ ಹತ್ರದಿಂದ ಬಂದಿದ್ದೀವಿ, ಮಾತ್ರೆ ಇಸ್ಕೊಂಡು ಹೋಗೋಣ ಅಂತ. ಅಲ್ಲೇನು ಡಾಕ್ಟ್ರ್ ಏನು ಇರಲ್ಲ, ಮಾಮೂಲಿ ಕಾಂಪೌಂಡ್ ಇರ್ತಾರಲ್ಲ ಮಾತ್ರೆ ಕೊಡೋರು, ಗೊತ್ತಿರುತ್ತಲ್ಲ ಅವ್ರಿಗೆ. ಟಕ್ ಅಂತ ಕೊಟ್ಟರು, ಟಕ್ ಅಂತ ಇಸ್ಕೊಂಬಂದೆ. ಈ ಸಲ 2 ಆಗೋಷ್ಟು ಕೊಟ್ಟಿದ್ದಾರೆ, ಡೈಲಿ 4. ನಮ್ಮ ದೇವನ್ ಕರ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಅವನಿಗೆ ಬೈಕು ಅಂದರೆ ತುಂಬ ಇಷ್ಟ ನೋಡಿ. ಮನೆಗೆ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲ, ಮನೆಗೆ ಹೋಗ್ತಾ ಇಲ್ಲ, ಫೋಟೋ ಇಸ್ಕೋಬೇಕು, ಫೋಟೋ ತರಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ. ಆ ಬೋರ್ಡ್ ಏನೋ ಹಾಕಿಯಲ್ಲ ಅಲ್ಲ. ಇವಾಗ ಅಲ್ಲಿಂದ ಬಂದಮೇಲೆ ಮೊಬೈಲ್ ಪೌಚ್ ಹಾಕ್ಸ್ಕೊಂಡು, ಅಲ್ಲಿ ಮೊಬೈಲ್ ಪೌಚ್ ಹಾಕ್ಸ್ಕೊಂಡು ಹಣ್ಣು ತಗೋಬೇಕಾಯ್ತು. ಹಣ್ಣು ತಗೊಂಡು ಅಮ್ಮಂಗೆ ಕೊಡೋಣ, ಪಾಪುಗೆ ಅಮ್ಮಂಗು ಅಂತ ಮೊಟ್ಟೆ ತಗೊಳ್ಳೋಣ ಅಂತ ಬಂದು. ಬಟ್ ಮೊಟ್ಟೆ ಇರಲಿಲ್ಲ ಇಲ್ಲಿ, ಹೋಲ್ಸೇಲ್ ಆಗಿ ಕೊಡ್ತಾರೆ 4 ನಾಲ್ಕು ಕಾಲಂಗೆ, ಇಲ್ಲಿ ಸಿಗಲಿಲ್ಲ. ಆಮೇಲೆ ಅಲ್ಲಿ ಟೊಮೊಟೊ ನೋಡಿದ್ರು 50 ಕೆಜಿ ಅಂತ ಇತ್ತು, ಅವತ್ತೆಲ್ಲ 80 ಕೆಜಿ ಕೊಟ್ಟು ತಗೊಂಡಿದ್ವಲ್ಲ, ಅದಕ್ಕೋಸ್ಕರ 50 ಇದೆಯಲ್ಲ ಅಂತ ತಗೊಳ್ಳೋಣ ಬನ್ನಿ ಅಂತ ಕರ್ಕೊಂಬಂದರು. ಫುಲ್ ಹಣ್ಣಾಗ್ಬಿಟ್ಟಿದ್ದು ಟೊಮೊಟೊ ಹಣ್ಣು. ನಮ್ಮ ದಿವ ನೋಡಿ ಹೆಂಗೆ ತರಲೆ ಪುಟ್ಟ ಹೆಂಗೆ ಮಾಡ್ತಾನೆ ಅಂತ, ಅವ್ನ ಕೈ ಕೊಡ್ಬೇಕಂತ ಬುಟ್ಟಿನ ಕೊಟ್ಟಿಲ್ಲ ಅಂದರೆ ಆಟ ಮಾಡೋದು. ಚೆನ್ನಾಗಿರೋ ನೋಡ್ಕೊಂಡು ಆರಿಸ್ಕೋತಾ ಇದ್ದಾರೆ 50 ಕೆಜಿ ಅಂತ. ಇವಾಗ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಈ ಅಂಗಡಿನ ನೋಡಿ, ಎಲ್ಲ ರೇಟ್ ಅಲ್ಲಲ್ಲಿ ಇದೆ. 45, 38, 38, 34, 38 ಈ ಥರ ಎಲ್ಲ ಹಾಕಿದ್ದಾರೆ ನೋಡಿ ಅಲ್ಲಲ್ಲಿ ಪ್ರತಿಯೊಂದ್ರದ್ದು ರೇಟು. ಇಷ್ಟು ದಿನ ಇರಲಿಲ್ಲ. ಮಾವಿನ ಹಣ್ಣು ಮಾತ್ರ ನೋಡಿ 200 ಕೆಜಿ ಇವಾಗ ಬಂದಿದೆಯಲ್ವಾ, ಸೀಸನ್ ಅಲ್ವಾ ಇವಾಗ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿನೇ. ಇನ್ನೂ ಸ್ವಲ್ಪ ದಿನ ಕಳೆದ್ರೆ ಅರ್ಧಕ್ಕರ್ಧ ರೇಟ್ ಕಡಿಮೆ ಆಗಿಬಿಡುತ್ತೆ. ಇವಾಗ ಹೊಸ್ತಲ್ ಎಲ್ಲ ತಗೋತಾರೆ ಅಂತ. ಇದು ನೋಡಿ, ಇದು ಸಹ 50 ಕೆಜಿ, ಇದು ಗಿಣಿ ಮಾವು. ನಮ್ಮ ನವಿಯವರು ಏನು ಬೇಕೋ ಅದು ತಗೊಳ್ರಿ ಅಂದೆ, ನೋಡ್ತಾ ಇದ್ದಾರೆ ಎಲ್ಲದು ಎಷ್ಟೆಷ್ಟು ರೇಟ್ ಇದೆ ಅಂತ.
ಆಮೇಲೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಜಾಸ್ತಿ ಏನು ತಾಳಲಿಲ್ಲ, ಸ್ವಲ್ಪ ತಗೊಂಡ್ರು ನೋಡಿ, ಇಷ್ಟೇ ತಗೊಂಡಿದ್ದು. ತಗೊಂಬಿಟ್ಟು ಬರ್ತಾ ಇದೀವಿ ಮನೆಗೆ ತೂಕ ಹಾಕಿಸ್ಕೊಂಡು. ಎಲ್ಲ ಸರ್ 120 ರೂಪಾಯಿ ಆಯ್ತು ಅಷ್ಟೆ. ಇದೆಲ್ಲ ನಮ್ಮ ಚಿನ್ನಪ್ಪಿ ಅಂಡಿರೋ ಕೆಲಸ ಇದೆಲ್ಲ. ದೊಡ್ಡ ಮನುಷ್ಯ, ದಿನಕ್ಕೆ ಒಂದೇ ಸಲ ಕ್ಲೀನ್ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ನವಿಯವರು. ನೋಡಿ ಕೊಡು ಅಂದ್ರೆ ಹೆಂಗ್ ಕೊಡ್ತಾ ಅಂತ ತಗೊಳ್ಳಿ. ಕೊಡು ಕೊಡು ತಕೊಡು ಬೇಗ ಕೊಡು. ಇಲ್ಲೇ ನೋಡ್ತೀಯಾ ನೋಡಿ ನಮ್ ಚಿನ್ನಪ್ಪಿ ನೋಡಿ ಈ ರೀತಿ ಆಗಿದೆ. ನಮ್ ಚಿನ್ನಪ್ಪಿ ತರಕಾರಿನೆಲ್ಲ ಅವಾಗ್ಲೇ ತಂದಿದ್ದ, ಆತರ ಅಣ್ತಿದ್ದ, ಇವಾಗ ಕವರ್ ಅಲ್ಲಿ ಇದನ್ನೆಲ್ಲ ಕಿತ್ತ ಅಂಡಿದ್ದಾನೆ. ಇವನ್ ಇದ್ಬಿಟ್ರೆ ಅಯ್ಯ ದಿವಾ ಚೂರು ಕೆಲ್ಸ ಮಾವಣ್ಣ ಬನ್ನಿ. ಹೆಂಗೆ ಕೆಜಿ ಮಾವಣ್ಣ? ಮಾವಿನಣ್ಣ ರೇಟ್ ತುಂಬಾ ಜಾಸ್ತಿ. ಏನಕ್ಕೆ ಅಂದ್ರೆ ಇವಾಗ 50 ರೂಪಾಯಿ 120 ರೂಪಾಯಿ ಆ ರೀತಿಯಲ್ಲ ಕೆಜಿ. ಇವಾಗ ಬಂದಿರೋದಲ್ವಾ ಮಾಡ್ಕೊಬಿಟ್ಟಿದೆ ಮಾವಿನಣ್ಣು, ಇವಾಗ ಬಂದಿದ್ಯಲ್ವಾ ನಮ್ ದಿವ ನೋಡಿ, ಅದರಿಂದ ಪ್ರೈಸ್ ಜಾಸ್ತಿನೇ ಸ್ವಲ್ಪ. ದಿವ ಮಾವಿನಣ್ಣು ಕೊಡೋಣ ಕೊಡು. ಹುಳಿ ಆಗಿದ್ರೆ ಮೂತಿ ಹಿಂಗ್ ಮಾಡ್ತಾನೆ ದಿವಾದಾಗ. ಪಚ್ಚಿಕ್ ಮಾಡ್ದ ಇವಾಗ ನೋಡಿ, ಯಾವಾಗ್ಲೇ ಬೇಡ ಅಂತಿದ್ನಲ್ವ. ಚೂರು ಟೇಸ್ಟ್ ನೋಡ್ದ, ಚೂರು ಟೇಸ್ಟ್ ನೋಡಿದ್ನಲ್ಲ. ಹೆಂಗ್ ಹಿಂದ್ಗಡೆ ಮಾತ್ರ ಕಟ್ ಮಾಡ್ಬೋದು, ಹಿಂದ್ಗಡೆ ಅರ್ಧ ಕಟ್ ಮಾಡಿ ಹಿಂದ್ಗಡೆ ಇಡು, ಅದ್ರ ಮೇಲೆ ಹೇಳ್ತೀನಿ. ಮದ್ದಿ ಕಟ್ ಮಾಡು ಹಂಗೆ, ಹಿಂದ್ಗಡೆ ಕೊಡು. ಅಷ್ಟು ಗೊತ್ತಾಗಲ್ಲ ತಿಮ್ಮಿ. ಓ ಹಿಂದ್ಗಡೆ ಹಿಂದ್ಗಡೆ ಅಂದ್ರೆ ಇದು ಅಂಗೋಟಿದ್ರೆ ಇವರು ಹಿಂದ್ಗಡೆ 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 ಅಂದ್ರೆ ಇದು ಇದು ಸ್ವೀಟ್ ಇರುತ್ತೆ, ಮುಂದ್ಗಡೆ ಹುಳಿ ಇರುತ್ತೆ. ಸುರ ಸುಂದರ ಹುಳಿ ಐತೆ ಫ್ರೆಂಡ್ಸ್. ನನಗೇನು ಹುಳಿ ಅನಿಸ್ತೈತೆ. ಸಿಪ್ಪೆ ಸಮೇತ ತಿನ್ನಿ ಒಳ್ಳೇದು. ಮಾವಿನಣ್ಣು ಹಳಸನೆಣ್ಣು ಎಲ್ಲ ಟೈಮು ಸಿಗಲ್ಲ, ಅದು ಸಿಕ್ಕಿದ ಟೈಮಲ್ಲಿ ಬಿಡಬಾರ್ದು, ಚೆನ್ನಾಗಿ ತಿನ್ನಬೇಕು. ಅಮ್ಮಂಗೆ ಕೊಡ್ಬೋದಾ? ಎಲ್ಲಾನು ಕೊಡಿ, ಏನು ಕೊಡ್ಬೇಡ, ಅದು ಕೊಡ್ಬೇಡಿ, ಇದು ಕೊಡ್ಬೇಡಿ, ಇನ್ನೆರಡು ಪೀಸ್. ಅಮ್ಮಂಗೆ ಪ್ರತಿ ಒಂದೂ ತಿನ್ಸ್ತೀನಿ, ಇನ್ಮೇಲೆ ಅದು ತಿನ್ನಕ್ ಕೊಡ್ಬೇಡಿ, ತಿನ್ನಕ್ ಕೊಡ್ಬೇಡಿ, ಎಲ್ಲಾನು ತಿನ್ಸ್ತೀನಿ, ಎಲ್ಲಾನು ತಿಂದ್ರಮ್ಮ ಅಂತ. ನೋಡಿ ನಮ್ ದಿವ ಒಂದ್ ಚೂರು ಟೇಸ್ಟ್ ನೋಡಿ, ಬಂದ್ರ ಅಪ್ಪಂತ ಬಿದ್ದ. ಮಾವಿನ ನೀಟು ಪಾಪಗೆ ದಿವಾ, ಮಾವಿನ ಜ್ಯೂಸ್ ಕುಡ್ದೇನೆ ಎರಡು ಸಲ ಬೇದಿ ಆಗೈತೆ ನಮ್ಮ ಹುಡುಗಂಗೆ ದಿವಂಗೆ. ನಮ್ ಜೀವನಷ್ಟು ಗಲೀಜ್ ಯಾರು ಇಲ್ಲ. ನೀನು ಎಲ್ಲ ಚಿಕ್ಕ ಮಕ್ಕಳು ಅಷ್ಟೇ, ಸ್ವಲ್ಪ ತರಲೆ ಗಲೀಜು ಎಲ್ಲ ಮಾಡ್ತಾವೆ, ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ನಮ್ಮ ನವಿಯವರು ಪೌಚ್ ಇಲ್ಲ ಪೌಚ್ ಇಲ್ಲ ಅಂತೀರಲ್ಲ, ಸಖತ್ತಾಗಿರೋದು ಕೊಡ್ಸಿದ್ದೀನಿ. 250 ರೂಪಾಯಿ ಫ್ರೆಂಡ್ಸ್ ಇದು ಚೆನ್ನಾಗೈತೆ, ಅವಳು ಸಾಫ್ಟಾಗಿ ನೈಸಾಗಿ, ಆಮೇಲೆ ಕ್ಯಾಮ್ರಾಗೂ ಸೇಫ್ಟಿ ಇದೆ. ಮುಂಚೆ ಕ್ಯಾಮ್ರಾಗೆ ಸೇಫ್ಟಿ ಇರಲಿಲ್ಲ, ಅದರಿಂದನೇ ಕ್ಯಾಮ್ರಾ ಹೊಡೆದೋಗಿತ್ತು, ಅದಕ್ಕೊಂದು 250 ರೂಪಾಯಿ ಕೊಟ್ಟು ಹಾಕ್ಸಿದ್ದಾಗಿತ್ತು. ಸೊ ಅದರಿಂದ ಈ ಥರ ತಾಳಿದ್ವಿ. ಮುಂದೆ ಈ ರೀತಿ ಇದೆ ಡಿಸೈನ್ ಕೇಳಿದ್ರು, ಗೊಂಬೆ ಪೊಂಬೆ ಇರುತ್ತಲ್ಲ ಅದು ಹುಡುಗಿರ್ಗೆ ಇಷ್ಟ ಆಗುತ್ತಲ್ವ, ಆ ಥರ ಎಲ್ಲ ಅದು ಸಿಗಲಿಲ್ಲ ಅವ್ರಿಗೆ. ಈ ಮಾಡ್ಲದು ಆ ಥರ ಇಲ್ಲವಂತೆ, ಸಾಕಿದ್ದೇನೆ ಅಂತ ಚೆನ್ನಾಗಿದೆ. ನೈಸ್ ಅಂತ ಬರ್ದೈತೆ, ಲವ್ ಫನ್ ಅಂತ ಬರ್ದೈತೆ, ನೈಸ್ ಅಂತ ಬರ್ದೈತೆ. ಕಾಣುತ್ತಾ ನಿಮಗೆ? ಕಾಣಲ್ಲ. NICE ಎನ್ ಇಲ್ಲ ಐತಿ, ಕಾಣಲ್ಲ. ನಮ್ಮ ನವಿಯವರು ಏನಾರು ತಿನ್ಬೇಕು ಅಂದ್ರು, ತಿನ್ನಕ್ಕೆ ಏನು ಇಲ್ಲ ನೋಡಿ, ಅಲ್ಲಿ ಕುತ್ಕೊಂಡು ಪಾಪದು ತೊಳಿತಾವಳೆ, ಇಲ್ಲಿ ಬಂದ್ಬಿಟ್ಟು ಡೋರಾಜ ಅಂತ ಹೇಳ್ತಾವಳೆ, ಕೇಳಿಸ್ಕೊಂಬಿಟ್ಟವಳೆ. ಸೊ ಏನಪ್ಪ ಅಂದ್ರೆ ಏನಾರು ತಿನ್ಬೇಕು ಅಂದ್ರಲ್ವ, ಸೊ ಎಗ್ಗಲ್ಲಿ ಏನಾರು ರೆಸಿಪಿ ಮಾಡೋಣ ಅಂದ್ರು, ಏನು ರೆಸಿಪಿನೂ ಗೊತ್ತಾಯ್ತಲ್ಲ, ಮಾಡಕ್ ಬರಲ್ಲ, ಗೊತ್ತಿರೋದೊಂದೇ ಆಫ್ ಬಾಯ್ಲು ಇಲ್ಲ ಆಮ್ಲೆಟ್ಟು.
ಆಮ್ಲೆಟು ಸ್ವಲ್ಪ ಲೇಟ್ ಆಗುತ್ತೆ, ಆಫ್ ಬಾಯ್ಲ್ ಮಾಡೋಣ ಅಂದ್ಕೊಂಡು ಈಗ ಆಮ್ಲೆಟ್ ಮಾಡ್ತು ಆಫ್ ಬಾಯ್ಲ್ ಮಾಡ್ತಾ ಇದ್ದೀನಿ. ನವಿಗೆ ಎಷ್ಟು ರೀ? ಅವ್ರಿಗೆ ಎರಡಂತೆ, ಪಾಪುಗೆ ಬರೀ ವೈಟ್ ಕಲರ್ ಇದೆಯಲ್ಲ ಅದು ಮಾತ್ರ ಅಂತೆ. ಅದನ್ನು ಬೇಯಿಸ್ಬಿಟ್ಟು ಕೊಡೋದು ಎರಡು ಸೈಡು, ತಿಂತಾನೆ ವೈಟ್ ಕಲರ್ ಅಲ್ಲ, ಎಲ್ಲ ಕಲರ್ ಕೊಡ್ತಾ ಇಲ್ಲ ಅವನಿಗಿನ್ನ. ನಮಗೆ ನಾಲ್ಕು ಇಲ್ಲ ಫ್ರೆಂಡ್ಸ್, ನನಗೂ ಎರಡನೇ ನಾಲ್ಕು ತಿನ್ನೋಕ್ಕಾಗಲ್ಲ, ನಾಲ್ಕು ತಿಂದರೆ ಇನ್ನೂ ದಪ್ಪ ಆಗ್ಬಿಡ್ತೀನಿ. ನಮ್ಮ ನವಿಯರು ಒಂದು ಇಲ್ಲ ಎರಡು ತಿಂತಾರೆ ಅಷ್ಟೇ, ಅವ್ರಿಗೂ ಇಷ್ಟ ಇಲ್ಲ ಇರ್ತಾರೆ ಎಲ್ಲ ತಿನ್ನೋಕ್ಕೆ. ಏನಪ್ಪ ಮಳೆ ಬರ್ತಾ ಇದೆಯಲ್ವಾ, ಏನಾದ್ರು ತಿನ್ನಬೇಕು ಅನಿಸ್ತಿದೆ, ಬಿಸಿ ಬಿಸಿ ಏನೂ ಇಲ್ವಲ್ಲ ಮನೇಲಿ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮೊಟ್ಟೆ, ಉಪ್ಪು, ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್. ನಮ್ಮ ಅಪ್ಪ ಮೊಟ್ಟೆ ಮಾಡ್ತಿದ್ದಾರಲ್ಲ, ಅಮ್ಮಂಗೂ ಕೊಡ್ತಾ ಇದ್ವಿ ತಿನ್ಲಿ ಅಂತ, ಮೊಟ್ಟೆ ತಿನ್ಸಿ ಅಂತ ಹೇಳಿದ್ರಲ್ಲ. ಡೈಲಿ ಎರಡೆರಡು ಮೊಟ್ಟೆ ಬೇಯಿಸ್ಕೊಡ್ತೀನಿ ಬೆಳಿಗ್ಗೆ ರಾತ್ರಿ. ಸ್ವಲ್ಪ ಅವ್ರು ವೀಕ್ ಆಗ್ತಾರೆ ಅಂತ ಹೇಳಿದ್ದಾರೆ, ಟಿ ಬಿ ಇದ್ದಲ್ಲ, ಅದರಿಂದ ಚೆನ್ನಾಗಿ ಫುಡ್ ಕೊಡೋಣ. ಅದಕ್ಕೇನೆ ಕಿತ್ಲೆ ಹಣ್ಣು, ಆಪಲ್ಲು, ದಾಳಿಂಬೆ ಹಣ್ಣು ಎಲ್ಲ ತಗೋಬಂದಿದೀವಿ ತಿನ್ಸಕ್ಕೋಸ್ಕರ ಅಮ್ಮಂಗೆ. ಅದೇನ್ ತಿಂದದೇನು ಬಿಡದ, ಮುಚ್ಚು ಬೈ ಮುಚ್ಚು ಮುಚ್ಚು, ಅಳ್ತ ನೋಡಿ ಇವಾಗ ಅಳ್ತಾನೆ. ಪಾಪ ದಿವ, ನಮ್ ದಿವ ಪಾಪ ಊದ ದಿವ ಅಲ್ಲಿ ಅಳ್ತಾನೆ, ಅವನು ಅಳ್ತಾನೆ. ಬನ್ನಿ ಹಾಫ್ ಬಾಯ್ಲ್ ಮಾಡಿದೆ ಕೊಡ್ತೀನಿ. ಹೊಟ್ಟೆ ಹಸಿದೇನಾಯ್ತು ನಿಮ್ಗೆ? ಯಾಕೆ ಕರ್ದಿದ್ದೀನಲ್ಲ, ಕೂತಿದ್ದೆ ತಿನ್ನಬಿಟ್ರು ನೋಡಿ, ಹೊಡೆದ್ಬಿಟ್ಟು ಹಾಕ್ಬೇಕು ಮಧ್ಯದಲ್ಲಿ ಇದೆಯಲ್ಲ ಅದು ಎಲ್ಲ ಕಲರ್ ಹೊಡೆದೋಗ್ಬಾರ್ದು, ಅದು ಹೊಡೆದೋದ್ರೆ ಹಾಫ್ ಬಾಯ್ಲ್ ಆಗಲ್ಲ, ಇದು ಆಮ್ಲೆಟ್ ಆಗ್ಬಿಡುತ್ತೆ. ಎರಡು ಕಡೆ ಬೇಯಿಸಿದ್ರೆ ಅದು ಹಾಫ್ ಬಾಯ್ಲ್ ಅನ್ಸಲ್ಲ, ಅಮ್ಮಂಗ್ ಕೊಡ್ಬೇಕಂತೆ, ಅದಕ್ಕೆ ಎರಡು ಕಡೆ ಬೇಯಿಸ್ಬೇಕಂತೆ. ಒಂಚೂರು ಏನಿದು ಮೆಣಸು ಪೌಡ್ರು, ಒಂಚೂರು ಉಪ್ಪು, ಆಮೇಲೆ ಒಂಚೂರು ಖಾರದ ಪುಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬರೀ ಮೆಣಸಿನ ಪುಡಿ ಉಪ್ಪು ಹಾಕಿದ್ರೆ ಸಾಕು, ನಾವು ಒಂಚೂರು ಖಾರ ಪುಡಿನೂ ಹಾಕ್ತೀವಿ ಖಾರ ಇರಲಿ. ಇಷ್ಟೇ ಫ್ರೆಂಡ್ಸ್, ಇದನ್ನ ಒಂದು ಸೈಡ್ ಬೇಯಿಸ್ಬಿಟ್ಟು ಹಿಂಗೆ ಎತ್ಬಿಟ್ಟು ಇದೆಯಲ್ಲ ಎಲ್ಲ ಕಲರಾ ಅಂತ ಹೇಳ್ಕೊಂಡ್ರೆ ಸೂಪರಾಗಿ ಇರುತ್ತೆ. ಅಮ್ಮಂಗೊಂದು ರೆಡಿ ಆಯಿತು, ಇವಾಗ ಯಾಕೋ ಚಿ ಕ್ಲೀನಾಗಿ ಹೊಡಿಬೇಕು, ಇಲ್ಲಾಂದ್ರೆ ಎಲ್ಲ ಕಲರ್ ಇರುತ್ತಲ್ಲ ದೊಡ್ದೋಗ್ಬಿಡುತ್ತೆ. ಪಕ್ಕ ತಕ್ಕ ಹೋಗ್ಬಿಡ ಹೋಗ್ಬಿಡ ಹೋಗ್ಬಿಡ, ಇದಂತೂ ಸಕ್ಕತ್ತಾಗುತ್ತೆ ನಿಮ್ಗೆ. ಇದ್ರ ಮೇಲೆ ಲೈಟ್ ಉಪ್ಪು ಎಲ್ಲ ಕಲರ್ ಬಾಗದ ಮೇಲೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೋಡಿ. ಚಕಡೆ ಅಜ್ಜಿವ ಅಂತವೆ ಅವ್ರ ಮುಂದೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅಷ್ಟು ರೋದನೆ ಕೊಡ್ತಾನೆ ನೋಡಿ. ಈ ರೀತಿ ಇದೆ ನೋಡಕ್ಕೆ, ಹೋಗಿ ಮಾತ್ರ ಸಕತ್ತಾಗಿ ಬರ್ತಾ ಇದೆ ನೋಡಿ. ನಿಮ್ಗೆ ತಿನ್ನ ತೋರಿಸ್ಕೊಡ್ತೀನಿ, ಈ ಥರ ಇದೆಯಲ್ವಾ ಮಧ್ಯದಲ್ಲಿ ಎಲ್ಲ ಕಲರ್ ಇದೆಯಲ್ಲ, ಅದು ಬಿಸಿ ಬಿಸಿನೇ ತೆಳ್ಕೋಬೇಕು. ಏನಂತ ನೋಡಿ ಗೊತ್ತಿರುತ್ತೆ, ಅವ್ರು ತುಂಬ ಜನ ತಿಂದಿರ್ತಾರೆ ಅಂತ. ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಹಾಫ್ ಬಾಯ್ಲ್ ಅಂದ್ರೆ ಎರಡು ಕಡೆ ಬೇಯಿಸ್ಕೊಂಡು ತಿಂತಾರೆ. ನನ್ನ ಫ್ರೆಂಡ್ ಒಬ್ಬ ಅವನಲ್ಲ ಶಂಕರ ಅಂತ, ಅವನು ಎರಡು ಕಡೆ ಬೇಯಿಸ್ಕೊಂಡು ತಿಂತಾನೆ, ಅದನ್ನೇ ಹಾಫ್ ಬಾಯ್ಲ್ ಅನ್ಕೊಂಡ್ಬಿಟ್ಟಿದ್ದ ಅವನು. ಹ್ಮ್, ಬಟ್ ಈ ತರ ತಿನ್ನಕ್ ಬರಲ್ಲ ಅವ್ರಿಗೆ, ತಿನ್ನಕ್ ಇಷ್ಟನೂ ಆಗಲ್ಲ ಒಬ್ಬೊಬ್ರಿಗೆ, ಇದು ಹೊಸ ಸಿ ಇರುತ್ತೆ ಅಂತ. ಒಂದ್ಸಲ ಟೇಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಸಣ್ಣ ಇರ್ತೀರಾ, ದಪ್ಪ ಆಗ್ಬೇಕು ಅನ್ಕೊಂಡಿರ್ತೀರಾ, ಪ್ರತಿದಿನ ಒಂದೊಂದು ತಿನ್ನಿ ಈ ತರ, ನೀವೇನು ಇದ್ರ ಮೇಲೆ ಎಫರ್ಟ್ ಹಾಕದೆ ಬೇಡ, ದಪ್ಪ ಆಗ್ಬಿಡ್ತೀರಾ ಆಲ್ರೆಡಿ. ನಮ್ ನವಿಯವರು ದಪ್ಪ ಆಗಿದ್ದು ಇದೇ ಕಾರಣ. ಟೇಸ್ಟ್ ಸೂಪರ್ ಆಗಿರುತ್ತೆ, ಹಸಿ ಪಸಿ ಏನು ಇರಲ್ಲ, ಬೆಂದಿರುತ್ತಲ್ಲ ಒಂದ್ ಸೈಡು, ಉಪ್ಪು ಖಾರ ಹಾಕಿರ್ತೀವಲ್ಲ ಗಮ್ ಅಂತ ಹೇಳಿ. ನವಿ ಒಂದ್ ಮಟ್ಟೆಲ್ಲಿ ಎರಡು ಭಂಡಾರ ಐತೆ, ವಾವ್ ಸೂಪರ್, ನಿನಗೋಸ್ಕರ ಬಂದಿದೆ ಸ್ಪೆಷಲ್ ಆಗಿ. ಏ ಇಲ್ಲ ನಿಜ ನಿನ್ ಬಂದಿರೋದೇ ಕಣ್ರಿ, ಗೊತ್ತಾಗ್ಬಿಡ್ತು ಅವ್ರಿಗೆ ನಾನು ಬಕ್ರ ಮಾಡೋಣ ಅನ್ಕೊಂಡಿದ್ದೆ. ಒಂದೊಂದು ಕೋಳಿ ಮಟ್ಟೆಲ್ಲಿ ಎರಡೆರಡು ಬತ್ತಾವಪ್ಪ ಭಂಡಾರ, ನಾನು ನೋಡಿದ್ದೀನಿ, ನಾನು ನೋಡಿದ್ದೀನಿ. ನಮ್ಮ ಮನೇಲಿ ಗಿರಿರಾಜ ಕೋಳಿ ಅಂತ ಸಾಕಿದ್ರು ಊರಲ್ಲಿ ಹಳ್ಳಿಯಲ್ಲಿ ಇದ್ದಾಗ,
ಅದು ಮೊಟ್ಟೆ ಹಾಕಿದ್ರೆ ಎಷ್ಟು ಸೊಪ್ಪು ಹಾಕೋದು ಇಷ್ಟಿಷ್ಟು ಉದ್ದ, ಅದು ಹೊಡೆದು ಬಿಟ್ಟು ನೋಡಿದ್ರೆ ಎರಡೆರಡು ಮಂಡಾರ ಹೇಳಿದ್ರು, ಬಟ್ ಎಲ್ಲ ಮೊಟ್ಟೆಲ್ಲೂ ಇರ್ತಿರ್ಲಿಲ್ಲ, ಒಂದೊಂದು ಮೊಟ್ಟೆಲ್ ಮಾತ್ರ. ನಮ್ಮ ನವೆಯವ್ರಿಗೆ ಇದನ್ನು ಕೊಡೋಣ, ಅವ್ರ ಮಗಂದು ಒಂದು. ನಮ್ಮ ನವೆಯವ್ರಿಗೆ ಈ ಥರ ಆಫ್ ಆಯಿಲ್ ಅಂದ್ರೆ ತುಂಬ ಇಷ್ಟ, ಆದರೆ ಅವ್ರ ಅಮ್ಮಂಗೆ ಇಷ್ಟ ಇಲ್ಲ. ಅವ್ರ ಅಮ್ಮ ಬೈ ಕೇಳೋದು ಅವಳಿಗೆ ತಿನ್ಬೇಕಾದ್ರೆ, ತಿನ್ಬೇಡ ಕಣೆ ಅಂತ. ಇವಾಗ ಅವ್ರ ಅಮ್ಮ ಇಲ್ವಲ್ಲ, ವಿಡಿಯೋ ನೋಡಿದ್ರೆ ಬೈತಾರೆ. ನೋಡಿ ಈ ರೀತಿ ಇದೆ ಆ ಫೈಲು. ನಮ್ಮ ನವಿಯವರು ಇದನ್ನ ಯಾವ ರೀತಿ ತಿಂತಾರೆ ಬನ್ನಿ ತೋರಿಸ್ತೀವಿ ನಿಮ್ಗೆ. ಒಬ್ಬೊಬ್ರಿಗೆ ತಿನ್ನಕ್ ಬರಲ್ಲ, ನೀನ್ ತೋರಿಸ್ಕೊಡ್ಬೇಕು ಅವ್ರಿಗೆ. ಮೆಣಸಿನ ಪುಡಿ ಯಪ್ಪ ಮುದ್ದು ಯಪ್ಪ ಏನಾಗಲ್ ತಿನ್ನ, ಬೇಕು ಬೇಕು ಅಂತ ಹಾಕಿದ್ಯಾ ಅನ್ಸುತ್ತಿದೆಲ್ಲ, ತುಂಬಾ ಚೆನ್ನಾಗಿರುತ್ತೆ ಎಲ್ಲ. ಯಪ್ಪ ಮುದ್ದಿತ ತಿನ್ನಕ ಹಾಲಕ್ಕೂ ಖಾರ ಸರಿ. ಈ ಕಡೆ ತಿನ್ನು ಅಲ್ಲಿ, ಅದ್ ಬೇಡ ಈ ಕಡೆ ತಿನ್ನು, ಕಲೆ ಹೋಯ್ತಿದ್ದು ನೋಡಿ. ಅದನ್ನ ನಾಲೆಯಲ್ಲಿ ಸೈಡಿಗೆ ತಳ್ಳಿಬಿಟ್ಟು ಆಹಾ ಸರಿಯಾಗಿ ಹೇಳ್ಕೊಂಡ್ರೆ ನೋಡಿ. ಯಾವಾಗ್ಲೂ ಮಾಡೋದು ಅವಾಗ ದಪ್ಪ ಆಗ್ಲಿ ಅಂತ ಮಾಡ್ಕೊಡೋದಂತೆ, ಇವಾಗ ಸಣ್ಣ ಆಗ್ಲಿ ಅಂತ ತಿನ್ಬೇಡ ಅಂತ ಹೇಳಿ. ಸಣ್ಣ ಇದ್ನಲ್ಲ ಅದಕ್ಕೆ ಫುಲ್ ದಪ್ಪ ಇದ್ದೀನಿ ನೋಡಿ, ಅಷ್ಟೇ ಅದನ್ನ ಕುಡ್ಕೊಂಡ್ಲ, ಇವಾಗ ಅದನ್ನ ತಿನ್ಕೋತಾಳೆ. ನಮ್ಮ ನವಿಯವ್ರಿಗೆ ನೋಡಿ, ನಮ್ಗೆ ಕಾಯಿ ತುರಿಯಕ್ಕೆ ಕೊಟ್ಟಿದ್ದಾರೆ, ಕಾಯಿ ತುರಿಯಕ್ಕೆ ಬರಲ್ಲ ಆದ್ರೂ ತುರಿಯ. ಎಷ್ಟು ತುರಿಬೇಕ್ರಿ ಫುಲ್ಲ ಅರ್ಧನ ಚೂರ್ ಅಷ್ಟೇ? ಈ ತೆಂಗಿನಕಾಯಿ 40 ರೂಪಾಯಿ ಇದು, ಯಾವ್ದು 40 50 ರೂಪಾಯಿ ಪಸ್ತಂಗ್ ಕೊಡ್ದು ಕೆಜಿ ಕೆಜಿ 40 ಇಲ್ಲಿ ಬೆಂಗಳೂರಲ್ಲಿ, ಊರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಇಲ್ಲಂತ 40 ರೂಪಾಯಿ ಕೆಜಿ. ಓಕೆ ಫ್ರೆಂಡ್ಸ್, ಈ ಕಾಯಿ ಎಲ್ಲ ತುರಿದ್ಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ. ಟಡಾ ಬಾಬಾಯ್ ಸಿ ಯು. ಏನಕ್ಕಪ್ಪ ಈ ಕಾಯಿ ತುರುಕ್ ಕೊಡ್ತಾ ಇರೋದು ಅಂದರೆ, ನಮ್ಮ ಪಾಪು ಸುಮ್ಮನೆ ಬಿಡಲ್ಲ, ಹಠ ಮಾಡ್ತಾನ. ಈ ಕಾಯಿ ತುರಿಬೇಕಾದ್ರೆ ಇಲ್ಲಿ ಬಂದೇ ಇಟ್ಕೋತಾನ. ಈ ತುರೆ ಮನೆ ಹತ್ರ ಇದ್ರೆ ನೀವು ಬೇರೆ ಬೈತೀರಾ, ಪಾಪುನ ಹತ್ರದಲ್ಲಿ ಇಟ್ಕೊಂಡಿದ್ದೀರಾ ಗೊತ್ತಾಗಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತೀರ ಆಮೇಲೆ. ಅದಕ್ಕೋಸ್ಕರ ನಾನು ಇದ್ದಾಗಲೇ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ರಾತ್ರಿಗೆ ಚಪಾತಿ ಮಾಡ್ತೀನಿ ಅಂದ್ಬಿಟ್ಟು ಚಪಾತಿಗೆ ಎಲ್ಲ ಕಲ್ಸ್ಕೊಂಡು ಇಟ್ಕೋತಿದ್ದಾರೆ, ಆಮೇಲೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೋತಿದ್ದಾರೆ ಪಲ್ಯ ಮಾಡೋಕ್ಕೆ. ನಾನಿದ್ದಾಗ ಪಾಪುನ ಇಟ್ಕೊಂಡಿರ್ತೀನಲ್ವ, ಅಮ್ಮನ ಕೈಲಿ ಕೊಡೋಂಗಿಲ್ವಲ್ಲ ಇವಾಗ, ಅದರಿಂದ ನಾನಿದ್ದಾಗಲೇ ಎಲ್ಲ ಮಾಡ್ಕೋತಾ ಇದ್ದಾರೆ. ನಾನು ಹೇಳಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ಕೋ, ಮಿಕ್ಕಿದ ಬಿಡು ಕೆಲಸನ, ಪಾಪುನ ನೋಡ್ಕೋ, ಅಮ್ಮನ ಕೈ ಕೊಡಬಾರ್ದಲ್ವ, ಅದರಿಂದ ಒಂದು ಸ್ವಲ್ಪ ದಿನ. ಹೌದು, ಅವ್ರ ಅಜ್ಜಿಗೆ ಈ ಮುದ್ದಾದು ಪಾಪುನ ಆಟಾಡ್ಸೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಅಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ಕಾಯಿ ತುರ್ ಕೊಡ್ತಿರೋದು. ನೋಡಿ ಮನೆ ಹೆಂಗಿದ್ದ, ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ನಮ್ಮ ನವಿಯವರು ಅಂತ. ಎಲ್ಲ ಗಲೀಜು ಮಾಡಿಬಿಟ್ಟಿದ್ನಲ್ಲ ಒಳಗಡೆ ಅಡುಗೆ ಮನೆನ, ಇಲ್ಲೆಲ್ಲ ನಮ್ಮ ದಿವ ಗಲೀಜು ಮಾಡಿದ್ದ, ಅಡುಗೆ ಮನೆ ನಾನು ಗಲೀಜು ಮಾಡಿದ್ದೆ, ಎಲ್ಲ ಫುಲ್ಲು ಕ್ಲಿಯರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ನೋಡಿ ನಮ್ಮ ದಿವ ಏನು ಮಾಡ್ತಾ ಇದ್ದಾನೆ ಅಂತ ಏನಿಲ್ಲ, ಮತ್ತೆ ನಾನು ನಾಳೆ ದಿವಂದು ರಿಪೋರ್ಟ್ ಮಾಡಕ್ ಹೋಗ್ಬೇಕು, ಅದ್ರಲ್ಲಿ ಏನ್ ಬಂದಿದ್ದೀನಿ ನೋಡಿ ಹೇಳಿ ನಿಮಗ್ ತಿಳಿಸ್ತೀವಿ. ಫೋಟೋನು ನಾಳೆ ಬರ್ತದೆ, ನಾಳೆ ಅಲ್ಲ ಮುದ್ದು ಈ ಫೋಟೋ ಇಸ್ಕೊಳ್ಬೋದು, ಅಲ್ಲಿ ಫೋಟೋ ಅದು ಅವರು ಸಂಜೆ ಬನ್ನಿ ಅಂತ ಹೇಳಿದ್ದಾರೆ, ಇವ್ರು ನಾಳೆ ಹೋಗಿ ಇಸ್ಕೋಬರ್ತೀನಿ ಅಂತಿದ್ದಾರೆ. ಡೈಲಿ ಇದೆ ಅಕ್ಕು, ಅವ್ರು ಕೊಡ್ತೆಲ್ಲ ಒಂಚೂರು ಜೋರು ಮಾಡ್ಬಿಟ್ಟು ಬಂದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಎಷ್ಟು ದಿನ ಆಯ್ತು, ವಾರ ಆಯ್ತು, ಹೋಗೋಗ್ ಇಸ್ಕೊಬನ್ನಿ. ಮತ್ತೇನೆ ಮುಂದಿನ ಲಾಗ ಸಿಗ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಬೈ ಬೈ, ಲವ್ ಯು, ಟೇಕ್ ಕೇರ್. ನಾವ್ ಯಾವಾಗ್ಲೂ ಖುಷಿ ಖುಷಿಯಿಂದಾನೆ ಲಾಗ್ ಮಾಡ್ತೀವಿ, ಎಷ್ಟೇ ಬೇಜಾರಿದ್ರು.